ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಪಿಕ್ಸೆಲ್ 7a ಸ್ಮಾರ್ಟ್ ಫೋನ್ ಇದೆ. ಟೆಕ್ ಇನ್ ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಪಿಕ್ಸೆಲ್ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಸ್ಮಾರ್ಟ್ ಫೋನ್ನ ಗೂಗಲ್ನವ್ರೇನು ಕಳಿಸಿಲ್ಲ, ನಾವೇ ಪರ್ಚೇಸ್ ಮಾಡಿದ್ದು. ಫ್ಲಿಪ್ಕಾರ್ಟ್ನಲ್ಲಿ ಈ ಫೋನ್ನ ಬೇಸ್ ವೇರಿಯಂಟು 44,000 ರೂಪಾಯಿ ಇದೆ. ಜೊತೆಗೆ 4,000 ರೂಪಾಯಿ HDFC ಕಾರ್ಡ್ ಆಫರ್ ಸಿಕ್ತು. ಸೊ 40,000 ರೂಪಾಯಿಗೆ ಈ ಫೋನ್ನ ನಾನು ಪರ್ಚೇಸ್ ಮಾಡಿದೆ. ಈ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬ ಅಂದರೆ ತುಂಬ ಸಣ್ಣ ಬಾಕ್ಸು. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ ಅಂತ. ಸಿಂಪಲ್ ಆಗಿದೆ ಅಂತ, ಒಳ್ಳೆ ಕ್ವಾಲಿಟಿ ಬಾಕ್ಸ್ ಏನೂ ಅಲ್ಲ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ನೋಡೋಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಕ್ವಾಲಿಟಿಯ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಫೋನ್ನ ಬಿಟ್ಟರೆ ಈ ಬಾಕ್ಸ್ ಒಳಗೆ ಒಂದು USB ಟೈಪ್ ಸಿಯಿಂದ ಟೈಪ್ ಸಿ ಡಾಟಾ ಕೇಬಲ್ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ನಂತರ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ, ಟೈಪ್ ಸಿಯಿಂದ ಟೈಪ್ ಎ ಅಡಾಪ್ಟ್ರು. ನಂತರ ಒಂದು ಸಿಮ್ ಸೆಲೆಕ್ಷನ್ ಪಿನ್ನು, ಇನ್ನೊಂದು ಬಾಕ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಇದು. ತುಂಬ ಲೈಟ್ ವೈಟ್ ಅಂತಲೂ ಅಲ್ಲ, ಹೆವಿ ಅಂತಲೂ ಅಲ್ಲ. 193 ಗ್ರಾಮ್ ವೈಟ್ ಇರುವಂಥದ್ದು. ಒಂದು ಲೆವೆಲಿಗೆ ತಿನ್ನಾಗಿದೆ ಆಯಿತಾ. ಇದಕ್ಕಿಂತ ತಿನ್ನಾಗಿರುವಂಥ ಸ್ಮಾರ್ಟ್ ಫೋನ್ ನೋಡಿದ್ದೀನಿ, 9 mm ಥಿಕ್ನೆಸ್ಸನ್ನು ಇದು ಹೊಂದಿರುವಂಥದ್ದು. ಸೊ ಬಿಲ್ಡ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 3 ಸಿಗ್ತಾ ಇರುವಂಥದ್ದು. 5 ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಫ್ರಂಟಲ್ಲಿ ನಿಮಗೆ ಬೆಜಲ್ ಸ್ವಲ್ಪ ಜಾಸ್ತಿ ಇದೆ, ಗಮನಿಸ್ತಾ ಇದ್ದೀರಾ? ಈ ಪ್ರೈಸ್ ರೇಂಜಲ್ಲಿ ಬರುವಂಥ ಮೋಸ್ಟ್ ಆಫ್ ದ ಫೋನ್ಗಳು ನಿಮಗೆ ಬೆಜಲ್ ಇದಕ್ಕಿಂತ ಹೆವಿ ಕಡಿಮೆ ಇರುತ್ತೆ. ಒಂದು ಸಣ್ಣ ಪೊಂಚಲು ಫ್ರಂಟಲ್ಲಿ, ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವೇ ಹಾಕೊಬೇಕಾಗತ್ತೆ. ನಿಮಗೆ ಈ ಫೋನ್ನ ಹಿಂದ್ಗಡೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇದೆ. ಕಳೆದ ವರ್ಷ ಲಾಂಚ್ ಆಗಿದ್ದಂಥ Pixel 6a ಕೂಡ ಪ್ಲಾಸ್ಟಿಕ್ ಬ್ಯಾಗೇ ಇತ್ತು, ಅದನ್ನೇ ಕಂಟಿನ್ಯೂ ಮಾಡಿದರೆ. ನಿಮಗೆ ಗ್ಲಾಸ್ ಬ್ಯಾಗ್ ಬೇಕು ಅಂತ ಅಂದರೆ Pixel 7 ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, 7 ಅಥವಾ 7 Pro ಪರ್ಚೇಸ್ ಮಾಡಬಹುದು. ಹಿಂದ್ಗಡೆ ನಿಮಗೆ ಹೆವಿ ಸ್ಮರ್ಜಸ್ ಆಗುತ್ತೆ ಅಂತ ಅನ್ನಿಸ್ತು. ಆಬ್ವಿಯಸ್ಲಿ Pixel 6a ಕೂಡ ಹಂಗೆ ಆಗ್ತಾ ಇತ್ತು. ಪ್ರೋ ವೇರಿಯಂಟ್ ಕೂಡ Pixel 7 7 Pro ಕೂಡ ಹೆವಿ ಸ್ಮರ್ಜಸ್ ಆಗುತ್ತೆ ಆಯಿತಾ. ಏನು ಹೊಸ್ದೆಲ್ಲ ಪಿಕ್ಸೆಲ್ ಫೋನ್ಗಳಲ್ಲಿ ನಿಮಗೆ ಹಿಂದ್ಗಡೆ ಒಂಥರ ನೋಡ್ತಾ ಇದ್ರೆ ಬಾರ್ ರೀತಿ ಕ್ಯಾಮ್ರಾ ಪ್ಲೇಸ್ಮೆಂಟ್ ಸಿಗ್ತಾ ಇದೆ. ಗ್ಲಾಸಿ ಫಿನಿಶ್ ಇದೆ. ಸ್ವಲ್ಪ ಮ್ಯಾಟ್ ಇದ್ದಿದ್ರೆ ನಿಮಗೆ ಅಷ್ಟೊಂದು ಸ್ಮರ್ಜಸ್ ಕಾಣ್ತಾ ಇರಲಿಲ್ಲ, ಗ್ಲಾಸ್ ಆಗಿರೋದ್ರಿಂದ ಎತ್ತು ಕಾಣುತ್ತೆ. ಬಟ್ ಸ್ಟಿಲ್ ನೀವು ಬ್ಯಾಕ್ ಕವರ್ ಹಾಕೊಂಡ್ರೆ ಮ್ಯಾಟರ್ ಆಗುವುದಿಲ್ಲ. ಹಿಂದ್ಗಡೆ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಮತ್ತು ಸಿಂಗಲ್ LED ಫ್ಲ್ಯಾಶ್ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ಹೆವಿ ಪ್ರೀಮಿಯಮ್ ಆಗಿದೆ. ಹಿಂದ್ಗಡೆಯಿಂದ ನೋಡಿದ ತಕ್ಷಣ ಗೊತ್ತಾ, ಓಕೆ ಇದು ಪಿಕ್ಸೆಲ್ ಫೋನ್ ಅಂತ ಗೊತ್ತಾಗ್ಬಿಡುತ್ತೆ. ನೀವು Pixel 6 6a 7 7 Pro ಯಾವ್ದಾರ ತಗೊಳ್ಳಿ, ನಿಮಗೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ಇದೇ ರೀತಿ ಇರುತ್ತೆ, ಇದೇ ಥರ ಬಾರ್ ಇರುತ್ತೆ ನಿಮಗೆ. ಸೊ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ಹಿಂದ್ಗಡೆ, ಓಕೆ ಇದು ಗೂಗಲ್ ಅವ್ರದ್ದು ಪಿಕ್ಸೆಲ್ ಫೋನ್ ಅಂತ. ಈ ಫೋನಲ್ಲಿ ನಮಗೆ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು ಸೂಪರ್ ವಿಷಯ. ಅದೇ ಒಂದು ರೀತಿ ಪ್ರೀಮಿಯಮ್ನೆಸ್ಸನ್ನು ಕೊಡುತ್ತೆ ಆಯ್ತಾ. ಈ ಮೆಟಾಲಿಕ್ ಫ್ರೇಮು ನಿಮಗೆ ಲ್ಯಾಂಟೆನ ನೋಡ್ತಾ ಇದ್ದೀರಾ, ಆ್ಯಂಟೆನಾದು ಲೈನ್ಸ್ ಎಲ್ಲ ಕಾಣ್ತಾ ಇದೆ. ಇದರಲ್ಲಿ ನಮಗೆ USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕಿಲ್ಲ, ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ನಿಮಗೆ ಸಿಗ್ತಾ ಇಲ್ಲ. ಸ್ಪೀಕರ್ಗಳು ನೋಡ್ತಾ ಇದ್ದಾರೆ, ಕೆಳಗಡೆ 2 ಕೊಟ್ಟಿದ್ದಾರೆ. ಮತ್ತು ಈ ಪವರ್ ಬಟನ್ ಮತ್ತು ಈ ವಾಲ್ಯೂಮ್ ರಾಕರ್ ಪ್ಲೇಸ್ಮೆಂಟು ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸುತ್ತೆ. ಇಷ್ಟು ದಿನ ನಾನು ಸ್ಯಾಮ್ಸಂಗ್ ಯೂಸ್ ಮಾಡ್ತಾ ಇದ್ದೆ. ಸೊ ಯೂಶ್ವಲಿ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಈ ಪವರ್ ಬಟನ್ ಕೆಳಗಡೆ ಇರುತ್ತೆ, ವಾಲ್ಯೂಮ್ ರಾಕರ್ಸ್ ಮೇಲಿರುತ್ತೆ. ಪ್ರತಿ ಸಲ ಈ ಪವರ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಟ್ಟು ವಾಲ್ಯೂಮ್ ರಾಕರ್ ಕ್ಲಿಕ್ ಮಾಡಿಬಿಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ನಿಮಗೂ ಕೂಡ ಹಂಗೆ ಅನ್ನಿಸ್ಬೋದು. ಬಟ್ ಬಟನ್ನ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಜೊತೆಗೆ ಈ ಫೋನ್ IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು ಒಂದು ಒಳ್ಳೆ ವಿಷಯ. ನೀರಿಗೆ ಬಿದ್ದರೂ ಸಹ ಏನೂ ಆಗುವುದಿಲ್ಲ, ಸೂಪರ್ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡಿದ್ರು, ತುಂಬ ಚೆನ್ನಾಗಿದೆ. ಒಂದೇನಪ್ಪ ಅಂತ ಅಂದರೆ ಸ್ವಲ್ಪ ಈ ಬೆಜಲ್ಸ್ ಎಲ್ಲ ಸಣ್ಣದಾಗಿದ್ದಿದ್ರೆ, ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಇರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಏನಕ್ಕೆ ಅಂದರೆ ಗೂಗಲ್ ಪಿಕ್ಸೆಲ್ ಒಂದು ರೀತಿ ಯುನೀಕ್ ಆಯಿತಾ. ಈ ಫೋನನ್ನು ನಾವು ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡೋದು ಸ್ವಲ್ಪ ಕಷ್ಟ. ಏನಕ್ಕೆ ಅಂದರೆ ಈ ಫೋನ್ ಗೂಗಲ್ನವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಮತ್ತು ಇದರೊಳಗಡೆ ಇರುವಂಥ OS ಕೂಡ ಗೂಗಲ್ ಅವ್ರದೇ. ಸೊ
ಈ ಲೆವೆಲ್ ಆಪ್ಟಿಮೈಸೇಷನ್ ನನಗೆ ಅನಿಸ್ತಾ ಹಿಂಗೆ ಬೇರೆ ಯಾವ ಆ್ಯಂಡ್ರಾಯ್ಡ್ ಫೋನ್ ಬ್ರ್ಯಾಂಡ್ಗಳು ಕೂಡ ಕೊಡೋದಕ್ಕಾಗೋದಿಲ್ಲ. ಸೊ ಅದರಿಂದ ಇದನ್ನು ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡೋದು ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸುತ್ತೆ. ಆಯಿತಾ, ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ 6.1 ಇಂಚಿನ ಫುಲ್ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಓಲೆಡ್ ಡಿಸ್ಪ್ಲೇ ಇದೆ. ಇದು 90 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. 90 Hz ಅಂತಂದರೆ ಓಕೆ ಅಂತೀನಿ, 120 Hz ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. 6.1 ಇಂಚ್ ಆಯಿತಾ, ಸೊ ಹೆವಿ ದೊಡ್ಡ ಡಿಸ್ಪ್ಲೇನೂ ಅಲ್ಲ, ತುಂಬ ಸಣ್ಣ ಡಿಸ್ಪ್ಲೇನೂ ಅಲ್ಲ. ಒಂದು ರೀತಿ ಆಸ್ಥೆಟಿಕ್ ವೈಸು ನೀವು ಒಂದೇ ಕೈಯಲ್ಲಿ ಕಂಪ್ಲೀಟ್ ನ್ಯಾವಿಗೇಷನ್ ಮಾಡ್ಬೋದು. ತುಂಬ ದೊಡ್ಡ ಫೋನ್ ಆಗಿದ್ರೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಹಿಂಗೆ ಹಿಂಗೆ ನ್ಯಾವಿಗೇಟ್ ಮಾಡಬೇಕಾಗತ್ತೆ, ಆ ರೀತಿ ಅವಶ್ಯಕತೆ ಫೋನಲ್ಲಿ ಬರೋದಿಲ್ಲ. ಸೊ ನಂಗೆ ಅನ್ನಿಸ್ತಂಗೆ 6.1 ಐಡಿಯಲ್ ಅಂತ ಅನಿಸುತ್ತೆ ಸ್ಕ್ರೀನ್ ಸೈಜಿಗೆ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟ್ ಆಗಿ ಕಾಣುತ್ತೆ. ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕ್ ಇದೆ. ವ್ಯೂಯಿಂಗ್ ಆಂಗಲ್ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ಅಂದರೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತೀನಿ, ಬೆಸ್ಟ್ ಡಿಸ್ಪ್ಲೇ ಅಲ್ಲ ಇದನ್ನು. ನಾನು 70,000 ರೂಪಾಯಿ ಡಿಸ್ಪ್ಲೇ ಲೆವೆಲಿಗೆ ಕಂಪೇರ್ ಮಾಡೋದಕ್ಕಾಗಲ್ಲ. ಡಿಸ್ಪ್ಲೇ ಈ ಬೆಲೆಗೆ ಪರವಾಗಿಲ್ಲ, ಪಿಕ್ಸೆಲ್ ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ ಒಂದೇ ಒಂದು ಸ್ಟೋರೇಜ್ ಮತ್ತು ರ್ಯಾಮ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ. 8 GB ರ್ಯಾಮ್ ಮತ್ತು 128 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR5 ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದುಬಿಟ್ಟು UFS 3.1 ಸ್ಟೋರೇಜು. ಈ ಪ್ರೈಸ್ ಅಂದರೆ ಓಕೆ ಅಂತೀನಿ, ಇದಕ್ಕಿಂತ ಟಾಪ್ ಆ್ಯಂಡ್ ರ್ಯಾಮು ಸ್ಟೋರೇಜ್ ಟೈಪ್ ಇದೆ. DDR5X UFS 4.0 ಎಲ್ಲ ಇದೆ. ಬಟ್ ಸದ್ಯಕ್ಕೂ ಅಂತೂ ಈ ಪ್ರೈಸ್ನಲ್ಲಿ ಯಾರೂ ಕೂಡ ಈ ಒಂದು ಸ್ಟೋರೇಜ್ ಮತ್ತು ರ್ಯಾಮ್ ಟೈಪನ್ನು ಕೊಡ್ತಿಲ್ಲ. ಎಲ್ಲ 1 ಲಕ್ಷ ಲೆವೆಲ್ ಫೋನ್ಗಳಲ್ಲಿದ್ದಾವೆ. ಸೊ ಓಕೆ ಅಂತೀನಿ ಇದನ್ನು. ಮತ್ತು ಇದು ಸದ್ಯಕ್ಕೆ 3 ಕಲರಲ್ಲಿ ಲಾಂಚ್ ಆಗ್ತಾಯಿದೆ. ಇದೊಂದು ಸಿಮೆಂಟ್ ಕಲರು, ಇನ್ನೊಂದು ಒಂಥರ ಲೈಟ್ ಸ್ಕೈ ಬ್ಲೂ ಕಲರು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನೊಂದು ವೈಟ್ ಕಲರು, ನನಗೆ ಯಾಕೋ ಇದೇ ಚೆನ್ನಾಗಿದೆ ಅನ್ನಿಸ್ತು. ಸೊ ಅದಕ್ಕೆ ಈ ಕಲರ್ನ ಆರ್ಡ್ರ್ ಮಾಡಿದೆ. ಸೊ ರ್ಯಾಮು ಸ್ಟೋರೇಜ್ ಟೈಪ್ ಎಲ್ಲ ನನಗೆ ಓಕೆ ಅನ್ನಿಸ್ತು ಈ ಬೆಲೆಗೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇದರಲ್ಲಿ ಗೂಗಲ್ ಅವ್ರದ್ದೇ ಪ್ರೊಸೆಸರು, TensorG2 ಅಂತ 5 nm ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಇದನ್ನು ನಾನು ಅಂತದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಕ್ಲೋಸ್ ಟು 7 ಲಕ್ಷ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. 7 ಲಕ್ಷ ಒಂದು ರೀತಿ ಹೈಯರ್ ಮಿಡ್ ಅಂಡ್ ಅಂತ ಬೇಕಾದರೂ ಅನ್ಬೋದು, ಒಂಥರ ಫ್ಲ್ಯಾಗ್ಶಿಪ್ ಲೆವೆಲ್ನ ಪ್ರೊಸೆಸರ್ ಅಂತಲೇ ಬೇಕಾದರೂ ಅನ್ಬೋದು. ಒಂಥರ ಇತ್ತೀಚೆಗೆ ಬಂದಿರುವಂಥ ಪ್ರೊಸೆಸರ್ನೆಲ್ಲ ನೋಡಿಕೊಂಡ್ರೆ ಒಂದು ರೀತಿ ಹೈಯರ್ ಮಿಡ್ ಅಂಡ್ ಆಗುತ್ತೆ. ನೀವು ಯಾವ ಗೇಮನ್ನು ಬೇಕಾದರೂ ಆಲ್ಮೋಸ್ಟ್ ಹೈ ಸೆಟ್ಟಿಂಗ್ ಅಲ್ಟ್ರಾ ಸೆಟ್ಟಿಂಗಲ್ಲಿ ಆಡ್ಕೊಂಬೋದು. ತುಂಬ ಸ್ಮೂತಾಗಿ ಗೇಮ್ಸ್ ಎಲ್ಲ ಪ್ಲೇ ಆಗುತ್ತೆ, ಹೆವಿ ಚೆನ್ನಾಗಿ ಆಪ್ಟಿಮೈಸ್ ಆಗಿರುತ್ತೆ. ಫಸ್ಟು ಗೇಮ್ ಡೆವಲಪರ್ಸ್ಗಳು ಗೇಮ್ ಡೆವಲಪ್ ಮಾಡಿದ್ರೆ ಫಸ್ಟ್ ಈ ಫೋನ್ಗೆ ಯೂಶಲಿ ಆಪ್ಟಿಮೈಸ್ ಮಾಡೋದು. ಸೊ ಅದರಿಂದ ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ, ಮತ್ತು ಯಾವ ಅಪ್ಲಿಕೇಶನ್ ಬೇಕಾದರೂ ತುಂಬ ಸ್ಮೂತಾಗಿ ಇದರಲ್ಲಿ ನೀವು ರನ್ ಮಾಡಬಹುದು. ಬೇಸಿಕ್ ಎಡಿಟಿಂಗನ್ನು ಕೂಡ ನೀವು ಇದರಲ್ಲೇ ಮಾಡ್ಕೊಬೋದು. ಸೊ ಇದು ಗೂಗಲ್ ಅವ್ರದೇ ಪ್ರೊಸೆಸರ್ ಆಗಿರೋದ್ರಿಂದ ಅವ್ರದೇ ಹಾರ್ಡ್ವೇರು, ಅವ್ರದೇ ಸಾಫ್ಟ್ವೇರ್. ಸೊ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಇದು ಎಲ್ಲಿ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ ಅಂದರೆ, ಪೋಸ್ಟ್ ಪ್ರೊಸೆಸಿಂಗ್ ಆಯಿತಾ. ನೀವು ಫೋಟೋ ತೆಗೆದ ಮೇಲೆ ಫೋಟೋನ ಪ್ರೊಸೆಸ್ ಮಾಡುತ್ತಲ್ವ, ಸಖತ್ತಾಗಿ ಮಾಡುತ್ತೆ. ಯಾವ ಆ್ಯಂಡ್ರಾಯ್ಡ್ ಫೋನು ಕೂಡ ಈ ಲೆವೆಲ್ ಪ್ರೊಸೆಸ್ ಮಾಡುತ್ತೆ ಅಂತ ಅನಿಸಲ್ಲ ನನಗೆ. ಆಯಿತಾ, ಮತ್ತು ಕ್ಯಾಮ್ರಾದ ಕೆಲವೊಂದು ಫೀಚರ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಪ್ರೊಸೆಸರ್ ಅಂತೂ ನಮಗೆ ಅವಶ್ಯಕತೆ ಇರುವಂಥ ಎಲ್ಲ ಕೆಲಸವನ್ನು ಮಾಡುತ್ತೆ. ಹಂಗಂತ ಇದು ಹೆವಿ ಪವರ್ಫುಲ್ ಆಗಿರುವಂಥ ಬೆಂಕಿ ಪ್ರೊಸೆಸರ್ ಅಲ್ಲ. ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸಿಗತ್ತೆ. ಆದರೆ ಪಿಕ್ಸೆಲ್ ಫೋನ್ ನಿಮಗೆ ಬೇಕು ಅಂತ ಅಂದರೆ ಏನು ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ಈ ಕೆಟ್ಟ ಪ್ರೊಸೆಸರ್ ಅಲ್ಲ ಇದು, ಗೂಗಲ್ನವರು ಅವ್ರದೇ ಪ್ರೊಸೆಸರ್ನ ಹಾಕಿ ಒಂದು ರೀತಿ ಆ ಪರ್ಫಾರ್ಮೆನ್ಸ್ ಔಟ್ಪುಟ್ ಬರುತ್ತಲ್ವ ನಿಮಗೆ, ಅದು ಇದಕ್ಕಿಂತ ಹೈ ಎಂಡ್ ಫೋನ್ಗಳು ಕೂಡ ಈ ಲೆವೆಲ್ ಆಪ್ಟಿಮೈಸೇಷನ್ ಕೊಡಲ್ಲ ನಿಮಗೆ. ಸೊ ಪರ್ಫಾರ್ಮೆನ್ಸ್ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ತುಂಬ ಸ್ಮೂತಾಗಿ ಎಲ್ಲೂ ಕೂಡ ಲ್ಯಾಗಿ ಅನ್ಸಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಸೊ ಗೂಗಲ್ ಅವ್ರದ್ದೇ ಸಾಫ್ಟ್ವೇರ್, ಗೂಗಲ್ ಅವ್ರದ್ದೇ ಹಾರ್ಡ್ವೇರ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಈ ಫೋನಲ್ಲಿ ಬರೀ 2 ಕ್ಯಾಮ್ರಾ ಇದೆ, ಅವಶ್ಯಕತೆ ಇರೋಷ್ಟು ಕ್ಯಾಮ್ರಾವನ್ನು ಮಾತ್ರ ಇದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 64 ಪಿಕ್ಸೆಲ್ದು ಮೈನ್ ಸೆನ್ಸರ್, F1.9 ಅಪರ್ಚರು. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಹೊಂದಿರುವಂಥದ್ದು, ಡ್ಯುಯಲ್ ಪಿಕ್ಸೆಲ್ ಆಟೋ ಫೋಕಸ್ನ ಸಹ ಇದು ಹೊಂದಿರುವಂಥದ್ದು. ಸೊ ಕ್ಯಾಮ್ರಾ ಸಖತ್ತಾಗಿದೆ, ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಬೇಕಾದರೂ ಅನ್ಬೋದು. ಲೋ ಲೈಟ್ ಫೋಟೋನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲಿ ಬೆಸ್ಟನ್ನಲ್ಲ, ಪ್ರೊಸೆಸಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡುತ್ತೆ ನೈಟಲ್ಲೂ ಕೂಡ. ಆಯಿತಾ, ಸೊ ನಾನು ನೈಟ್ ತುಂಬ ದೊಡ್ಡ ಫ್ಯಾನನ್ನಲ್ಲ ಇದು ತೆಗೆಯುವಂಥ ಫೋಟೋಗೆ, ಬಟ್ ಡೇ ಲೈಟಲ್ಲಂತೂ ಸಾಕಾಗಿ ತೆಗೆಯುತ್ತೆ. ಬೊಕ್ಕೆ ಫೋಟೋಸ್ ಮಾತ್ರ ಹೆಂಗೆ ತೆಗೆಯುತ್ತೆ ಅಂದರೆ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಜೊತೆಗೆ ನೀವು ಫೋಟೋ ತೆಗೆದಾದ್ಮೇಲೂ ಕೂಡ ಆ ಒಂದು ಬ್ಯಾಕ್ಗ್ರೌಂಡ್ ಬ್ಲರನ್ನು ಮ್ಯಾನ್ಯುವಲಾಗಿ ಚೇಂಜ್ ಕೂಡ ಮಾಡ್ಬೋದು ಅಪ್ಲಿಕೇಶನ್, ಫೋಟೋಸ್ ಅಪ್ಲಿಕೇಶನ್ ಮುಖಾಂತರ. ಲಿಟ್ರಲಿ ಯಾವ ಲೆವೆಲಿಗೆ ಪ್ರೊಸೆಸ್ ಮಾಡುತ್ತೆ ಅಂದರೆ ಗೊತ್ತೇ ಆಗಲ್ಲ. ಇದು ಏನು ಫೋಟೋ ತೆಗಿಬೇಕಾದ್ರೆ ಹಿಂಗೆ ಬಂದಿದೆಯಾ ಅಥವಾ ನಾವು ಪ್ರೊಸೆಸ್ ಮಾಡಿದ ಮೇಲೆ ಹಿಂಗೆ ಬಂದಿದೆಯಾ ಅಂತ
ಸಖತ್ತಾಗಿದೆ ಈ ಫೀಚರ್ ನಂಗೆ ಅನಿಸ್ದಂಗೆ. ಈ ಲೆವೆಲ್ ಈ ಎಡ್ಜ್ ಡಿಟೆಕ್ಷನ್ ಮಾಡುತ್ತಲ್ವಾ ಫೋಕಸ್ ಅಂದರೆ ಈ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಬೇರೆ ಫೋನ್ಗಳನ್ನು ನೋಡಿಲ್ಲ. ಈ ಲೆವೆಲಿಗೆ ಪ್ರೋಸೆಸ್ ಮಾಡೋ ಈ ಲೆವೆಲಲ್ಲಿ ಕರೆಕ್ಟಾಗಿ ಡಿಟೆಕ್ಟ್ ಮಾಡೋದನ್ನೆಲ್ಲ ಸೊ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು 13 MP ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸಿದೆ. ಹೆವಿ ವೈಡ್ ಆಗಿದೆ, ಸಕ್ಕತ್ತಿನ ಸಖತ್ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ವೈಡ್ ಆಗಿದೆ ಒಟ್ಟಿಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 13 MP ಫ್ರಂಟ್ ಕ್ಯಾಮ್ರಾ. ಫ್ರಂಟ್ ಕ್ಯಾಮ್ರಾ ಎಷ್ಟು ವೈಡ್ ಆಗಿದೆ ಅಂತ ಅಂದರೆ ಲಿಟ್ರಲಿ ಇಷ್ಟು ಇಟ್ಕೊಂಡ್ರಿ ಎಲ್ಲೋ ತುಂಬ ದೂರ ಇಟ್ಕೊಂಡಿದ್ದೀವ ಅನ್ನೋ ಒಂದು ಫೀಲ್ ಕೊಡುತ್ತೆ, ಅಷ್ಟು ವೈಡ್ ಆಗಿದೆ. ಮತ್ತು ನೀವು ವೀಡಿಯೋಗೆ ಸ್ವಿಚ್ ಮಾಡಿದ್ರು ಕೂಡ ತುಂಬ ವೈಡ್ ಆಗಿ ಬರುತ್ತೆ. ನನಗೆ ತುಂಬ ಇಷ್ಟ ಆಯಿತು, ವೀಡಿಯೋದಲ್ಲೂ ಕೂಡ ವೈಡ್ ಆಗಿ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ನಂಗೆ ತುಂಬ ಇಷ್ಟ ಆಯಿತು. ಸೊ ಡೀಟೇಲ್ಸ್ ತುಂಬ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿ ಬರುತ್ತೆ. ಕೆಲವು ಜನಕ್ಕೆ ಅದು ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದಿರ್ಬೋದು. ಫ್ರಂಟು ಮತ್ತು ರೀ ಎರಡೂ ಕೂಡ ತುಂಬ ನ್ಯಾಚುರಲ್ ಆಗಿ ಫೋಟೋ ಆ ಕಲರ್ ಹೆಂಗಿದೆ, ಒಂದು ವಸ್ತು ಕಲರ್ ಹೆಂಗಿದೆ ಹಂಗೆ ನ್ಯಾಚುರಲಾಗಿ ತೆಗೆಯುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಕೂಡ ಈ ಪ್ರೈಸ್ ರೇಂಜಿಗೆ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದರಲ್ಲಿ ಅನೇಕ ಫೀಚರ್ಗಳಿದೆ ಆಯಿತಾ. ಸೊ ನೀವು ಫೋಟೋಸ್ ಅಪ್ಲಿಕೇಶನ್ ಒಳಗಡೆನೂ ಕೂಡ ತುಂಬ ಫೀಚರ್ಸ್ ಇದೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಈ ಒಂದು ಎರೇಸರ್ ಫೀಚರ್ ಆಯಿತಾ. ನೀವು ಎಡಿಟಿಗೆ ಹೋಗ್ಬಿಟ್ಟು ಅದರಲ್ಲಿ ಟೂಲ್ಸ್ ಇದೆ ಆಯಿತಾ ಒಂದು. ಸೊ ಆ ಟೂಲ್ಸ್ ಒಳಗೆ ಹೋದ್ರಿ ಅಂತ ಅಂದರೆ ನಿಮಗೆ ಮ್ಯಾಜಿಕ್ ಎರೇಸರ್ ಅಂತ ಒಂದು ಆಪ್ಷನ್ ಇದೆ. ಈ ಮ್ಯಾಜಿಕ್ ಎರೇಸರ್ ಯಾವ ಲೆವೆಲಿಗೆ ಪ್ರೋಸೆಸ್ ಮಾಡಿ ಒಂದು ಆಬ್ಜೆಕ್ಟನ್ನು ರಿಮೂವ್ ಮಾಡುತ್ತೆ ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಚಾಕುವನ್ನು ರಿಮೂವ್ ಮಾಡಿ ತೋರಿಸ್ತೀನಿ ನಾನು ಆ ಟೇಬಲ್ ಮೇಲೆ ತೆಗೆದಿರುವಂಥ ಫೋಟೋದಲ್ಲಿ. ಲಿಟ್ರಲಿ ಗೊತ್ತೇ ಆಗಲ್ಲ ಅಲ್ಲಿ ಚಾಕುನೇ ಇರಲಿಲ್ವನೋ ಅನ್ನೋ ರೀತಿ ಲಿಟ್ರಲಿ ಪ್ರತಿಯೊಂದನ್ನು ಕೂಡ ನೀವು ಎರೇಸ್ ಮಾಡ್ಬೋದು. ಮತ್ತು ಇನ್ನೊಂದು ಫೋಟೋ ನಾನು ಸೆಲ್ಫಿ ತೊಗೊಂಡಿದ್ದೆ, ಅದ್ರ ಮೇಲೆ ಒಂದು ಕ್ಲಿಪ್ ಬಂದುಬಿಟ್ಟಿದೆ, ಆ ಕ್ಲಿಪ್ಪನ್ನು ಎರೇಸ್ ಮಾಡಿ ತೋರಿಸ್ತೀನಿ ನೋಡ್ತಾ ಇದ್ದೀರಾ. ಸೊ ಅದಷ್ಟೇ ಅಲ್ಲ, ಇಂದ್ರ ತಿಮ್ಮ ಬೇರೆ ಇದ್ದಾನೆ, ಆ ತಿಮ್ಮನ ಕೂಡ ನಾನು ನಿಮಗೆ ಎರೇಸ್ ಮಾಡಿ ತೋರಿಸ್ತೀನಿ. ಲಿಟ್ರಲಿ ಅಲ್ಲಿ ತಿಮ್ಮ ಇದ್ದ ಅಂತಲೇ ಅನಿಸಲ್ಲ. ಆ ಲೆವೆಲ್ಲಿಗೆ ಈ ಅಪ್ಲಿಕೇಶನ್ ಮುಖಾಂತರ ನಾವು ಆಬ್ಜೆಕ್ಟ್ ಎರೇಸರ್ನ ಎರೇಸ್ ಮಾಡ್ಬೋದು. ಮ್ಯಾಜಿಕ್ ಎರೇಸರ್ ಅಂತಾರೆ ಗೂಗಲ್ನವ್ರು ಇದಕ್ಕೆ. ಈ ಈ ಮ್ಯಾಜಿಕ್ ಎರೇಸರು ಪಿಕ್ಸೆಲ್ ಫೋನ್ಗಳಿಗೆ ಫ್ರೀಯಾಗಿ ಸಿಗುತ್ತೆ, ಪಿಕ್ಸೆಲ್ ಫೋನ್ ಹೊಂದಿರೋರಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಆಯಿತಾ. ಇನ್ ಕೇಸ್ ನಿಮ್ಮದು ಬೇರೆ ಆ್ಯಂಡ್ರಾಯ್ಡ್ ಫೋನ್ಗೂ ಕೂಡ ಇದೆ, ಬಟ್ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ ಆಯಿತಾ. ಸೊ ಪಿಕ್ಸೆಲ್ ಫೋನ್ ಅವರಿಗೆ ಫ್ರೀಯಾಗಿ ಸಿಗ್ತಾ ಇರುವಂಥದ್ದು ಬೆಂಕಿ ಅಪ್ಲಿಕೇಶನ್, ಸಕ್ಕತ್ತಾಗಿದೆ ಅಪ್ಲಿಕೇಶನ್. ಎಷ್ಟು AI ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿದ್ದಾನೆ ಎರೇಸ್ ಮಾಡುತ್ತೆ. ಓವರಾಲ್ ಕ್ಯಾಮ್ರಾ ನನಗೆ ಫೋಟೋಸ್ ವೈಸ್ ಚೆನ್ನಾಗಿದೆ ಅನ್ನಿಸ್ತು. ವಿಡಿಯೋಗ್ರಫಿ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಈ ಫೋನಲ್ಲಿ ಏನಾದರೂ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನೋಡ್ತಾ ಇದ್ದೀರಾ, ತುಂಬ ವೈಡ್ ಆಗಿದೆ ಮತ್ತು ವಾಯ್ಸ್ ಕ್ಲಾರಿಟಿ ನೀವೇ ಕೇಳಿಸ್ಕೊತಾ ಇದ್ದೀರಾ, ಜಡ್ಜ್ ಮಾಡ್ಬೋದು ನೀವೇನೆ. ಸೂಪರ್ ವಿಷಯ, ತುಂಬ ಸ್ಟೇಬಲ್ ಆಗಿದೆ ಆಯಿತಾ. ಸೊ ನೀವು ಸ್ವಲ್ಪ ಶೇಕ್ ಮಾಡಿದ್ರು ಕೂಡ ನಿಮಗೆ ಸ್ಟೇಬಲ್ ಆಗಿ ಬರುತ್ತೆ ವೀಡಿಯೋಸ್ ಎಲ್ಲ, ತುಂಬ ಇಷ್ಟ ಆಯಿತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ ಗಮನಿಸ್ತಾ ಇದ್ದೀರಾ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ಇದು ಕೂಡ ತುಂಬ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಈ ಅನ್ಲಾಕ್ ಅನಿಮೇಷನೇ ತುಂಬ ಚೆನ್ನಾಗಿದೆ, ಒಂಥರ ತುಂಬ ಫಾಸ್ಟಾಗಿ ಫೇಸ್ ಅನ್ಲಾಕನ್ನು ಮಾಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 4300 mAh ಕೆಪಾಸಿಟಿ ಬ್ಯಾಟ್ರಿ, ಪ್ರಿಸೈಸ್ ಆಗಿ ಹೇಳಬೇಕು ಅಂದರೆ 4385 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಬಾಕ್ಸ್ ಒಳಗೆ. ಯಾವುದೇ ಚಾರ್ಜರ್ನ ಅವರು ಕೊಟ್ಟಿಲ್ಲ. ಈ ಬ್ಯಾಟ್ರಿ ಕೆಪಾಸಿಟಿ ಈ ಪಿಕ್ಸೆಲ್ ಫೋನ್ ಲೆವೆಲಿಗೆ 6.1 inch ಆಗಿರೋದ್ರಿಂದ ಆರಾಮಾಗಿ ಒಂದು ಮಾಡ್ರೇಟ್ ಯೂಸ್ಗೆ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ತುಂಬ ಆಪ್ಟಿಮೈಸ್ ಆಗಿರೋದ್ರಿಂದ ನಿಮಗೆ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರುವುದಿಲ್ಲ. ಸೊ ನಾನು ಚೆಕ್ ಮಾಡಿದಂಗೆ ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿ, ನೆನ್ನೆ ಚಾರ್ಜ್ ಮಾಡಿದ ಈಗಲೂ ಕೂಡ 20% ಇದೆ. ಫುಲ್ಲು ನಾನು ಟೆಸ್ಟ್ ಮಾಡಿ ಫೋಟೋಸ್ ಎಲ್ಲ ತೆಗೆದು ಎಲ್ಲ ಆದರೂ ಕೂಡ 20% ಇನ್ನೂ ಬಾಕಿ ಇದೆ. ಸೊ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ನಿಸ್ತು, ಮಾಡ್ರೇಟ್ ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ ನಂಗೆ ಅನ್ನಿಸ್ದಂಗೆ. ಬಾಕ್ಸ್ ಒಳಗೆ ಚಾರ್ಜರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಈ ಸ್ಮಾರ್ಟ್ ಫೋನು 18W ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ, ಬರೀ 18W. ಮತ್ತು ವೈರ್ಲೆಸ್ ಚಾರ್ಜಿಂಗನ್ನು ಕೂಡ ಕೊಟ್ಟಿದ್ದಾರೆ ಈ ಸಲ. ಲಾಸ್ಟ್ ಟೈಮು ಏನು ಲಾಂಚ್ ಆಗಿತ್ತು Pixel 6a, ಅದರಲ್ಲಿ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಇರಲಿಲ್ಲ. ಈ ಫೋನಲ್ಲಿ ಫೈನಲಿ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಸೂಪರ್. ವೈರ್ಲೆಸ್ ಚಾರ್ಜ್ ಮುಖಾಂತರ ಕೂಡ ಚಾರ್ಜ್ ಮಾಡಬಹುದು. 7.5W ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗು ಮತ್ತು ಮೇಲ್ಗಡೆ ಇಯರ್ ಪೀಸ್ ಹತ್ರ ಇನ್ನೊಂದು ಸ್ಪೀಕರ್ ಇದೆ, ಕೆಲಸವನ್ನು ಮಾಡುತ್ತೆ. ಸೊ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರ ಕೂಡ ಕೇಳುತ್ತೆ, ಕ್ರಿಸ್ಪ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನಂತರ ಈ ಫೋನ್ನ OS ಬಗ್ಗೆ ಮಾತಾಡಲೇಬೇಕು. ಸದ್ಯಕ್ಕೆ ಈ ಫೋನಲ್ಲಿ Android 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಪ್ಯೂರೆಸ್ಟ್ Android OS ಇದೆ. ನಂಗೆ ಅನ್ನಿಸ್ದಂಗೆ ಪಿಕ್ಸೆಲ್ಗಿಂತ ಪ್ಯೂರೆಸ್ಟ್ ಆ್ಯಂಡ್ರಾಯ್ಡ್ ಯಾವ ಫೋನಲ್ಲೂ ಸಿಗಲ್ಲ. ಇವರು ನಿಮಗೆ ಅಶ್ಯೂರ್ಡ್
3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ. ಸೊ ಅವ್ರು ಹೇಳಿರೋ ಪ್ರಕಾರ ಅಪ್ ಟು ಆ್ಯಂಡ್ರಾಯ್ಡ್ 16 ತನಕ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ, ಅದಾದಮೇಲೂ ಕೂಡ ಕೊಟ್ಟರೂ ಕೊಡಬಹುದು, ಒಟ್ಟು ಗ್ಯಾರಂಟಿ 3 ವರ್ಷ ಸಿಗುತ್ತೆ. ಮತ್ತು ಸೆಕ್ಯೂರಿಟಿ ಪ್ಯಾಚಸ್ಸನ್ನು ನೀವು ನಂಬಲ್ಲ, 2028 ಇಸ್ವಿ ಮೇ ತಿಂಗಳ ತನಕ ಅಂದರೆ ಅಪ್ ಟು 5 ವರ್ಷ ನಿಮಗೆ ಸೆಕ್ಯೂರಿಟಿ ಪ್ಯಾಚಸ್ಸು ಗ್ಯಾರಂಟಿ ಅಟ್ಲೀಸ್ಟ್, ಅದಾದಮೇಲೂ ಕೂಡ ಬಂದರೂ ಬರ್ಬೋದು, ಅಟ್ಲೀಸ್ಟ್ 5 ವರ್ಷ ಕೊಡ್ತಾರೆ. ಸೊ ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಆ್ಯಂಡ್ರಾಯ್ಡ್ ನೆಕ್ಸ್ಟ್ ವರ್ಷನ್ ಬಂತು ಅಂದರೆ ಫಸ್ಟ್ ಬರೋದೇ ಪಿಕ್ಸೆಲ್ ಫೋನ್ಗಳಿಗೆ. ಸೊ ಅದರಿಂದ ತುಂಬ ಫಾಸ್ಟಾಗಿ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ, ಮತ್ತು ಪ್ರತಿ ತಿಂಗಳು ಸೆಕ್ಯೂರಿಟಿ ಪ್ಯಾಚಸ್ಸು ನಿಮಗೆ 5 ವರ್ಷ ಬರುತ್ತೆ. ಸೊ ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 5G ಫೋನ್ ಆಬ್ವಿಯಸ್ಲಿ ನಮ್ಮ ದೇಶದ ಎಲ್ಲ ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಸಹ ಇದೆ ಇದರಲ್ಲಿ. ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6A ಕೂಡ ಇರುವಂಥದ್ದು ಸೂಪರ್ ವಿಷಯ, ಮತ್ತು ಬ್ಲೂಟೂತ್ 5.3 ಕೂಡ ಇದೆ. ಜೊತೆಗೆ ಇದರಲ್ಲಿ USB 3.2 ಟೈಪ್ ಸಿ ಸಪೋರ್ಟ್ ಇದೆ. ಸೊ ಅದರಿಂದ ನೀವು ಗೇಮ್ ಗೀಮ್ ಆಡೋರು ಆರಾಮಾಗಿ ನೀವು USB ಮುಖಾಂತರ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ನೀವು ಏನು ಕ್ಯಾಪ್ಚರ್ ಕಾರ್ಡ್ ಹಾಕ್ಕೊಂಡು ಗೇಮ್ ಆಡ್ತಿರಲ್ವ ಅದನ್ನು ಕೂಡ ಮಾಡಬಹುದು. ಸೊ ಓವರಾಲ್ ಈ ಸ್ಮಾರ್ಟ್ಫೋನ್ನ ನೀವು ಪರ್ಚೇಸ್ ಮಾಡಬಹುದಾ ಅಂತ ಕೇಳ್ತಾ ಇದ್ದೀರಾ ಅಂತ ಅಂದರೆ, ಹೌದು, ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಆಯಿತಾ. ಒಂದು 35,000 ರೂಪಾಯಿಗೆ ಲಾಂಚ್ ಆಗಿದ್ರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದಾಗಿದೆ. 35,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆಗೋದು ನನಗೆ ಅನ್ನಿಸ್ತಂಗೆ ಆಯಿತಾ. 44,000 ಹೌದು ಸ್ವಲ್ಪ ಜಾಸ್ತಿ, ಬಟ್ ಗೂಗಲ್ ಪಿಕ್ಸೆಲ್ ಫೋನ್ಗಳನ್ನು ನಾವು ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡೋ ಸ್ವಲ್ಪ ಕಷ್ಟ. ಬೇಕಾದರೆ ನಾವು ನಥಿಂಗ್ ಫೋನಿಗೆ ಕಂಪೇರ್ ಮಾಡ್ಬೋದು. ನಥಿಂಗ್ಗೂ ಇದಕ್ಕೂ OS ತುಂಬ ಕ್ಲೋಸ್ ಇರುತ್ತೆ, ಎಲ್ಲ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಎರಡು ಫೋನು ಕೂಡ. ಬಟ್ ಪಿಕ್ಸೆಲ್ ಅವರು ನೀಡ್ತಿರುವಂಥ ಕೆಲವೊಂದು ಸಣ್ಣ ಸಣ್ಣ ಫೀಚರ್ಗಳು ಬೇರೆ ಯಾವ ಸ್ಮಾರ್ಟ್ಫೋನಲ್ಲೂ ಬರುವುದಿಲ್ಲ. ಮತ್ತು ಆ್ಯಂಡ್ರಾಯ್ಡ್ ಅಪ್ಡೇಟ್ ಆಗಿರ್ಬೋದು, ಸೆಕ್ಯೂರಿಟಿ ಪ್ಯಾಚಸ್ ಆಗಿರ್ಬೋದು, ಮತ್ತು ಕ್ಯಾಮ್ರಾ ಆಪ್ಟಿಮೈಸೇಷನ್ ಆಗಿರ್ಬೋದು, ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಆಗಿರ್ಬೋದು, ಈ ಲೆವೆಲ್ಗೆ ಬೇರೆ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಸಿಗೋದು ಕಷ್ಟ. ಸೊ ಅದರಿಂದ ಯುನೀಕ್ ಫೋನು 35,000 ರೂಪಾಯಿಗೆ ಲಾಂಚ್ ಆಗಿದರೆ ಬೆಂಕಿ ಇರ್ತಾಯಿತ್ತು ನನಗೆ ಅನ್ನಿಸ್ತಂಗೆ. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಚೆನ್ನಾಗಿದೆ, ಬೆಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಯಿತು. ಪಿಕ್ಸೆಲ್ 6A ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನೋಡಿ, 28,000 ಇದೆ. ಇಷ್ಟು ಪವರ್ಫುಲ್ ಇಲ್ಲ ಅದು, ಇದಕ್ಕಿಂತ ಸ್ವಲ್ಪ ಕೆಲವೊಂದು ಸ್ಪೆಸಿಫಿಕೇಶನ್ ಇದಕ್ಕಿಂತ ಕಡಿಮೆ ಇದೆ. ಅದು ಈಗ 28,000 ರಿಂದ 30,000 ರೂಪಾಯಿಗೆ ಅವೈಲೇಬಲ್ ಇದೆ. ನೋಡಿ, ಪ್ರಾಡಕ್ಟ್ ಟ್ಯಾಗ್ ಹಾಕ್ತೀನಿ, ಪರ್ಚೇಸ್ ಮಾಡಬೇಕು ಅನ್ನೋರು ಮಾಡ್ಬೋದು. ಅಥವಾ ನೀವು ಬಡ್ಜೆಟ್ ಜಾಸ್ತಿ ಇದ್ದರೆ ಈ ಫೋನ್ನ ಬೇಕಾದ್ರೆ ಒಂದು ಆಪ್ಷನ್ ಇಟ್ಕೊಬೋದು. ಇನ್ನೂ ಜಾಸ್ತಿ ಬಡ್ಜೆಟ್ ಇದೆ ಅಂತಂದರೆ 52,000 ರೂಪಾಯಿಗೆ Pixel 7 ಸಿಗುತ್ತೆ. ಇನ್ನೂ ಜಾಸ್ತಿ ಇದೆ ಅಂದರೆ 70,000 ರೂಪಾಯಿಗೆ Pixel 7 Pro ಸಿಗುತ್ತೆ. ಪರ್ಚೇಸ್ ಮಾಡೋರು ಮಾಡಬಹುದು. ಸೊ ನಿಮಗೆ ಈ ಫೋನ್ನ ಬಗ್ಗೆ ಏನಿಸ್ತು ದಯವಿಟ್ಟು ಕನ್ನಡ ಕಾಮೆಂಟಲ್ಲಿ ತಿಳಿಸಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.